reality. ನಾವಿವತ್ತು ನೋಡ್ತಾ ಇರೋದು ಮಾರ್ವಲ್ ಸಿನಿಮಾಟಿಕ್ ಯೂನಿವರ್ಸ್ ನ ಹದಿನಾಲ್ಕನೇ ಮೂವಿ ಆಗಿರೋ ಡಾಕ್ಟರ್ ಸ್ಟ್ರೇಂಜ್ ಈ ಮೂವಿ ನನ್ನ ಪರ್ಸನಲ್ ಫೇವರೇಟ್ ಯಾಕೆಂದ್ರೆ ಈ ಮೂವಿ ತೋರಿಸಿರೋ ಸ್ಟೋರಿ ಇರ್ಬೋದು ಅಥವಾ ವಿಜುವಲ್ಸ್ ಇರ್ಬೋದು ತುಂಬಾನೇ ಇಂಪ್ರೆಸಿವ್ ಆಗಿದೆ ಈ ಮೂವಿಯ ಒನ್ ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ ಭೂತ ಪ್ರೇತ ಮ್ಯಾಜಿಕ್ ಗಳನ್ನ ನಮ್ದೇ ಇರೋ ಒಬ್ಬ ಡಾಕ್ಟರ್ ಸ್ವತಃ ಅವನೇ ಒಬ್ಬ ಮೆಜಿಷಿಯನ್ ಆದ್ರೆ ಹೇಗಿರುತ್ತೆ ಅವನು ಮೆಜಿಷಿಯನ್ ಆಗ್ತಾನೆ ಅವನ ಪರಿಸ್ಥಿತಿ ಏನು ಅನ್ನೋದೇ ಈ ಮೂವಿ ಸರಿ ಮೂವಿಯ ಟೈಟಲ್ ಎಂಟ್ರೋ ಜೊತೆ ಈ ಸ್ಟೋರಿಯನ್ನ ಸ್ಟಾರ್ಟ್ ಮಾಡೋಣ ಮೂವಿಯ ಮೊದಲ ಸೀನ್ ನಲ್ಲಿ ಕಾಮರ್ತಾಜ್ ಅನ್ನೋ ಒಂದು ಮ್ಯಾಜಿಕಲ್ ಸ್ಕೂಲ್ ಗೆ ಕೈಸಿಲಿಯಸ್ ಅನ್ನೋ ಒಬ್ಬ ವ್ಯಕ್ತಿ ಅವನ ಜನರ ಜೊತೆ ಬಂದು ಆ ಸ್ಕೂಲ್ ನಲ್ಲಿ ಇದ್ದ ಸಾಯಿಸಿ ಲೈಬ್ರರಿಯಲ್ಲಿದ್ದ ಒಂದು ಬುಕ್ ನ ಕೆಲವು ಹಾಳೆಗಳನ್ನ ಕತ್ಕೊಂಡು ಹೋಗ್ತಿರ್ತಾನೆ ಆಗ ಅವರ ದಾರಿಗೆ ಅಡ್ಡಾಗಿ ಬರೋದೆ ಆ ಸ್ಕೂಲ್ ನ ಪ್ರಿನ್ಸಿಪಾಲ್ ಗುರುಮ ಗುರುಮನ ನೋಡಿದ ತಕ್ಷಣ ಕೈ ಅವನ ಜನರನ್ನ ಕರ್ಕೊಂಡು ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾನೆ ಯಾಕೆಂದ್ರೆ ಅವನಿಗೆ ಗೊತ್ತಿತ್ತು ಗುರುಮ ಎಷ್ಟು ಸ್ಟ್ರಾಂಗ್ ಅಂತ ಹೇಳಬೇಕು ಅಂದ್ರೆ ಈ ಕೈಸಿಲಿಯಸ್ ಕಾಮರ್ತಾಜ್ ಸ್ಕೂಲ್ ನಲ್ಲೇ ಮ್ಯಾಜಿಕ್ ಅನ್ನ ಕಲ್ತಿರೋ ಒಬ್ಬ ಸ್ಟೂಡೆಂಟ್ ಆದ್ರೆ ಮ್ಯಾಜಿಕ್ ಅನ್ನ ಕಲಿತಿರ್ಬೇಕಾದ್ರೆ ಅವನಿಗೆ ಡೋರ್ ಡೋರ್ಮಾಮು ಬಗ್ಗೆ ಗೊತ್ತಾಗುತ್ತೆ ಈ ಡೋರ್ಮಾಮು ಡಾರ್ಕ್ ಡೈಮೆನ್ಷನ್ ನ ಒಂದು ಡಿಮನ್ ಇದು ಭೂಮಿಗೆ ಬಂದ್ರೆ ಭೂಮಿಯಲ್ಲಿ ಟೈಮ್ ಕೆಲಸ ಮಾಡೋದಿಲ್ಲ ಆಗ ಮನುಷ್ಯರಿಗೂ ಕೂಡ ವಯಸ್ಸಾಗೋದೇ ಇಲ್ಲ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಯಾರಾದ್ರೂ ಒಬ್ಬ ವ್ಯಕ್ತಿ ಮೂವತ್ತು ವರ್ಷದವನಾಗಿದ್ದಾಗ ಡೋರ್ಮಾಮು ಏನಾದ್ರು ಭೂಮಿಗೆ ಬಂದ್ರೆ ಅವನು ಪರ್ಮನೆಂಟ್ ಆಗಿ ಮೂವತ್ತು ವರ್ಷದವನಾಗೆ ಇರ್ತಾನೆ ಅವನಿಗೆ ಯಾವತ್ತು ಕೂಡ ವಯಸ್ಸು ಜಾಸ್ತಿ ಆಗೋದೇ ಇಲ್ಲ ಯಾಕೆಂದ್ರೆ ಟೈಮ್ ಹುಟ್ಟೋಕು ಮುಂಚೆನೆ ಮಾಮು ಹುಟ್ಟಿತ್ತು ಆದ್ರಿಂದ ಟೈಮ್ ಡೋರ್ಮಾಮು ಹತ್ರ ಕೆಲಸ ಮಾಡೋದಿಲ್ಲ ಮಾಮು ಯಾವ ಜಾಗದಲ್ಲಿ ಇರ್ತೋ ಆ ಜಾಗದಲ್ಲಿ ಟೈಮ್ ಕೆಲಸ ಮಾಡೋದನ್ನೇ ನಿಲ್ಲಿಸ್ಬಿಡುತ್ತೆ ಈ ವಿಷಯ ಕೈ ಸಿಲೇಸಿಗೆ ಗೊತ್ತಾಗ್ತಿದ್ದ ಂಗೇನೆ ಅವನಿಗೆ ದುರಾಸೆ ಬಂದ್ಬಿಡುತ್ತೆ ನನಗೂ ಕೂಡ ವಯಸ್ಸಾಗ್ಬಾರ್ದು ನಾನು ಅಮರನಾಗಿ ಇರಬೇಕು ಅಂತ ಆದ್ರಿಂದ ಕಾಮರ್ಸ್ ಚಾಜ್ ನಲ್ಲಿರೋ ಒಂದಷ್ಟು ಜನರನ್ನ ಕರ್ಕೊಂಡು ಡೋರ್ಮಾಮುನಾ ಭೂಮಿಗೆ ಕರ್ಸೋಕೆ ಒಂದು ರಿಚಲ್ನ ಪರ್ಫಾರ್ಮ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾನೆ ಆದ್ರೆ ಆ ರಿಚುವಲ್ ಹೇಗೆ ಮಾಡೋದು ಅಂತ ಕಾಮರ್ ತಾಜ್ ನ ಲೈಬ್ರರಿಯಲ್ಲಿರೋ ಒಂದು ಬುಕ್ ನಲ್ಲಿ ಇರುತ್ತೆ ಆದ್ರಿಂದಾನೇ ಲೈಬ್ರರಿಯನ್ನ ಸಾಯಿಸಿ ಒಂದು ಬುಕ್ ನ ಪೇಜಸ್ ಗಳನ್ನ ಕತ್ಕೊಂಡು ಇವರು ಹೋಗ್ತಿರೋದು ಗುರುಮಾಯಿಂದ ಇವರೆಲ್ಲ ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಗುರುಮಾ ಇವರನ್ನೆಲ್ಲ ಮಿರರ್ ಡೈಮೆನ್ಷನ್ ನಲ್ಲಿ ಬಂಧಿಸ್ತಾರೆ ಮಿರರ್ ಡೈಮೆನ್ಷನ್ ನ ಬಗ್ಗೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಟೆಂಪರವರಿ ಆಗಿ ಬೇರೆ ಪ್ರಪಂಚವನ್ನೇ ಕ್ರಿಯೇಟ್ ಮಾಡೋದು ಈ ಮಿರರ್ ಡೈಮೆನ್ಷನ್ ನಲ್ಲಿ ಏನೇ ನಡೆದ್ರು ಆದ್ರಿಂದ ಒರಿಜಿನಲ್ ಪ್ರಪಂಚಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ ಈ ಮಿರರ್ ಡೈಮೆನ್ಷನ್ ನ ಯಾರು ಕ್ರಿಯೇಟ್ ಮಾಡ್ತಾರೋ ಅದ್ರ ಕಂಪ್ಲೀಟ್ ಕಂಟ್ರೋಲ್ ಅವರ ಕೈ ಇರುತ್ತೆ ಈ ಡೈಮೆನ್ಶನ್ ನಲ್ಲಿ ಅವರು ಇಷ್ಟ ಬಂದಿದ್ದನ್ನ ಮಾಡಬಹುದು ಗುರುಮ ಆ ಬುಕ್ ನ ಪೇಜಸ್ ಗಳನ್ನ ಕೈ ಇಂದ ತಗೋಬೇಕು ಅಂತ ಅವ್ರ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ಕೈಸಿಲಿಯಸ್ ಗೆ ತುಂಬಾ ಬೇಗನೆ ಗೊತ್ತಾಗೋಗುತ್ತೆ ನಾವು ಗುರುಮ ಮುಂದೆ ಗೆಲ್ಲೋದಕ್ಕಾಗೋದಿಲ್ಲ ಅಂತ ಆದ್ರಿಂದ ಒಂದು ಪೋರ್ಟಲ್ ಅನ್ನ ಓಪನ್ ಮಾಡಿ ಅವನ ಜನರನ್ನೆಲ್ಲ ಕರ್ಕೊಂಡು ಬೇರೆ ಕಡೆ ಟೆಲಿಪೋರ್ಟ್ ಆಗೋಗ್ತಾನೆ ಗುರುಮಾನ ಕೂಡ ಅವರನ್ನ ಫಾಲೋ ಮಾಡೋದಕ್ಕೆ ಹೋಗೋದಿಲ್ಲ ತಮ್ಮ ಪಡೆಗೆ ಅವರು ಹೊಟ್ ಹೋಗ್ತಾರೆ ನಂತರ ನಮ್ಗೆ ನ್ಯೂಯಾರ್ಕ್ ನಲ್ಲಿರೋ ನ್ಯೂರೋಲಾಜಿಸ್ಟ್ ಡಾಕ್ಟರ್ ನ ತೋರಿಸ್ತಾರೆ ಈ ಡಾಕ್ಟರ್ ನ ಹೆಸರು ಡಾಕ್ಟರ್ ಸ್ಟೀವನ್ ಸ್ಟ್ರೇಂಜ್ ಅಂತ ಸ್ಟೀವನ್ ತುಂಬಾನೇ ನಾಲೆಡ್ಜ್ ಇರುವಂತ ಒಬ್ಬ ವ್ಯಕ್ತಿ ಇವನು ಇವನ ಡಾಕ್ಟರ್ ಕೆಲಸದ ಮೇಲೆ ತುಂಬಾ ಪ್ರೀತಿ ಹಾಗೆ ಗೌರವವನ್ನ ಇಟ್ಟಿರ್ತಾನೆ ಸ್ಟೀವನ್ ನ ಮತ್ತೊಂದು ವಿಶೇಷತೆ ಏನಂದ್ರೆ ಯಾವ ಕೆಲಸ ಮಾಡೋಕೆ ಅಸಾಧ್ಯವಾಗಿರ್ತೋ ಅಂತ ಕೆಲಸನೆ ಮಾಡಿ ಅಂತ ಆಟಿಟ್ಯೂಡ್ ಇರೋನು ಹೀಗೆ ಒಂದು ದಿನ ಸ್ಟೀವನ್ ಹತ್ರ ಒಂದು ಕೇಸ್ ಬರುತ್ತೆ ಆ ಕೇಸ್ ತುಂಬಾನೇ ಕಾಂಪ್ಲಿಕೇಟೆಡ್ ಆಗಿರುತ್ತೆ ಯಾಕೆಂದ್ರೆ ಆ ಪೇಷಂಟ್ ನ ಬ್ರೈನ್ ನ ಮಧ್ಯದಲ್ಲಿ ಬುಲೆಟ್ ಬಿದ್ದೋಗಿರುತ್ತೆ ಅದನ್ನ ನೋಡಿ ಬೇರೆ ಡಾಕ್ಟರ್ಸ್ ಗಳು ಈ ಪೇಷಂಟ್ ಬದುಕೋಕೆ ಸಾಧ್ಯನೇ ಇಲ್ಲ ಆಪರೇಷನ್ ಮಾಡಿದ್ರು ಕೂಡ ವೇಸ್ಟ್ ಅಂತ ಹೇಳಿ ಸಾಯೋಕೆ ಬಿಟ್ಬಿಟ್ಟಿರ್ತಾರೆ ಆದ್ರೆ ಸ್ಟೀವನ್ ಆ ಪೇಷಂಟ್ ಗೆ ಆಪರೇಷನ್ ಮಾಡಿ ಅವನ ಬ್ರೈನ್ ನಲ್ಲಿ ಇದ್ದ ಬುಲೆಟ್ ಅನ್ನ ಸಕ್ಸಸ್ಫುಲ್ ಆಗಿ ಆಚೆ ತಗ್ತಾನೆ ಇದರಿಂದ ಹಾಸ್ಪಿಟಲ್ ನಲ್ಲೇ ಕ್ರಿಸ್ಟಿನ್ ಅನ್ನೋ ಒಬ್ಬ ಗರ್ಲ್ ಫ್ರೆಂಡ್ ಕೂಡ ಇರ್ತಾಳೆ ಸ್ಟೀವನ್ ಒಳ್ಳೆ ಡಾಕ್ಟರ್ ಆಗಿದ್ರು ಕೂಡ ಅವನು ತುಂಬಾನೇ ಶೋಕಿ ಮಾಡುವಂತ ವ್ಯಕ್ತಿ ಡಾಕ್ಟರ್ ಆಗಿ ಎಷ್ಟು ದುಡಿತಾನೋ ಅದಕ್ಕಿಂತ ನಾಲ್ಕು ಪಟ್ಟು ಜಾಸ್ತಿ ಅವನು ಶೋಕಿಗೋಸ್ಕರ ಖರ್ಚು ಮಾಡ್ತಾನೆ ಸ್ಟೀವನ್ ಅವನ ಲ್ಯಾಂಬೋರ್ಗಿನಿ ಕಾರ್ ನಲ್ಲಿ ಒಂದು ಪಾರ್ಟಿಗೆ ಹೋಗ್ತಿರ್ತಾನೆ ಅದು ಕೂಡ ಮ್ಯಾಕ್ಸಿಮಮ್ ಸ್ಪೀಡ್ ನಲ್ಲಿ ಹೀಗೆ ಹೋಗ್ತಿರ್ಬೇಕಾದ್ರೆ ಹಾಸ್ಪಿಟಲ್ ನಿಂದ ಒಂದು ಮೆಸೇಜ್ ಬರುತ್ತೆ ಅದನ್ನ ನೋಡೋಕೆ ಹೋಗಿ ಕಂಟ್ರೋಲ್ ತಪ್ಪಿಡುತ್ತೆ ಇದರಿಂದ ಸ್ಟೀವನ್ ಗೆ ಒಂದು ದೊಡ್ಡ ಭಯಂಕರವಾದ ಆಕ್ಸಿಡೆಂಟ್ ಆಗೋಗುತ್ತೆ ಈ ಆಕ್ಸಿಡೆಂಟ್ ಎಷ್ಟು ಭಯಂಕರವಾಗಿರುತ್ತೆ ಅಂದ್ರೆ ಸ್ಟೀವನ್ ಕಾರನ ಜೊತೆ ಒಂದು ದೊಡ್ಡ ಬೆಟ್ಟದಿಂದ ಕೆಳಗಡೆ ಬಿದ್ದೋಗಿರ್ತಾನೆ ಈ ವಿಷಯ ಸ್ಟೀವನ್ ಕೆಲಸ ಮಾಡೋ ಹಾಸ್ಪಿಟಲ್ ಅವರಿಗೆ ಗೊತ್ತಾಗುತ್ತೆ ಅವರು ಅವನನ್ನ ಹಾಸ್ಪಿಟಲ್ ಗೆ ಕರೆಕೊಂಡ್ ಬರ್ತಾರೆ ತುಂಬಾ ದಿನಗಳಾದ್ಮೇಲೆ ಸ್ಟೀವನ್ ಗೆ ಪ್ರಜ್ಞೆ ಬರುತ್ತೆ ಅವನ ಕೈಗೆ ರಾಡ್ ಗಳನ್ನ ಫಿಟ್ ಮಾಡಿರ್ತಾರೆ ಯಾಕೆಂದ್ರೆ ಆಕ್ಸಿಡೆಂಟ್ ನಿಂದ ಸ್ಟೀವನ್ ನ ಬೆರಳುಗಳ ಎಲ್ಲಾ ಮೂಳೆಗಳು ನುಚ್ಚು ನೂರಾಗೋಗಿರ್ತವೆ ಇದನ್ನ ಸ್ಟೀವನ್ ಗೆ ನಂಬೋದಕ್ಕೆ ಆಗೋದಿಲ್ಲ ದಿನಗಳು ಕಳಿತಿದ್ದಂಗೆನೆ ಸ್ಟೀವನ್ ನ ಕೈನ ಬೆರಳುಗಳು ನಿಧಾನವಾಗಿ ರಿಕವರ್ ಆಗ್ತಿರುತ್ತೆ ಆದ್ರೆ ಸ್ಟೀವನ್ಗೆ ಇನ್ನೂ ಕೂಡ ಅವನ ಕೈಗಳು ಬೇಗ ರಿಕವರ್ ಆಗ್ಬೇಕು ಅಂತ ಬಯಸ್ತಿರ್ತಾನೆ ಯಾಕೆಂದ್ರೆ ಅವನಿಗೆ ಅವನ ಡಾಕ್ಟರ್ ಕೆಲಸ ಅಂದ್ರೆ ಆಪರೇಷನ್ ಆಗ್ತಿರೋದಿಲ್ಲ ಆದ್ರಿಂದ ಮತ್ತೊಂದ್ಸಲ ಆಪರೇಷನ್ ನಿಂದ ಗಳನ್ನ ಅವನ ಬೆರಳು ಕೈಗಳಿಗೆಲ್ಲ ಹಾಕಿಸ್ತಾನೆ ಆದ್ರೂ ಕೂಡ ಸ್ಟೀವನ್ ಅಂದುಕೊಂಡಿರೋಷ್ಟು ಬೇಗ ಅವನ ಕೈ ರಿಕವರ್ ಆಗ್ತಿರೋದಿಲ್ಲ ಟ್ರೀಟ್ಮೆಂಟ್ ಗೋಸ್ಕರ ಸ್ಟೀವನ್ ಇಲ್ಲಿಯವರೆಗೂ ದುಡ್ದಿರೋ ದುಡ್ಡೆಲ್ಲ ಖಾಲಿ ಆಗೋಗುತ್ತೆ ಹೀಗೆ ಒಂದು ದಿನ ಫಿಸಿಯೋಥೆರಪಿ ಸ್ಟೀವನ್ಗೆ ಅವನ ಬೆರಳುಗಳಿಗೋಸ್ಕರ ಕೆಲವು ಎಕ್ಸರ್ಸೈಸ್ ಗಳನ್ನ ಹೇಳ್ಕೊಡ್ತಿರ್ತಾರೆ ಆಗ ಸ್ಟೀವನ್ ಅವರನ್ನ ಕೇಳ್ತಾನೆ ನನ್ನ ತರನೆ ಮೂಳೆಗಳನ್ನೆಲ್ಲ ಮುರಿದುಕೊಂಡಿರೋರು ಯಾರಾದ್ರೂ ರಿಕವರ್ ಆಗಿರೋದನ್ನ ನೋಡಿದೀರಾ ಅಂತ ಆಗ ಅವರು ಹೇಳ್ತಾರೆ ಹಾ ಹೌದು ಒಬ್ಬ ನನ್ನ ಪೇಷಂಟ್ ನಿನಗಿಂತ ಅವನ ಪರಿಸ್ಥಿತಿ ತುಂಬಾನೇ ಕೆಟ್ಟಾಗಿತ್ತು ಫ್ಯಾಕ್ಟರಿ ಆಕ್ಸಿಡೆಂಟ್ ನಲ್ಲಿ ಅವನ ಬೆನ್ನಿನ ಮೂಳೆ ಮುರಿದೋಗಿತ್ತು ಜೊತೆಗೆ ಅವನು ಎರಡು ಕಾಲುಗಳ ಮೂಳೆಗಳು ಕೂಡ ನುಚ್ಚು ನೂರಾಗೋಗಿತ್ತು ಅಂತ ವಾರದಲ್ಲಿ ಮೂರು ದಿನ ನನ್ನ ಹತ್ರ ಬರ್ತಿದ್ದ ಆದ್ರೆ ಒಂದು ದಿನ ಅಚಾನಕ್ ಆಗಿ ಬರೋದನ್ನ ನಿಲ್ಲಿಸ್ಬಿಟ್ಟ ನಾನು ಅನ್ಕೊಂಡೆ ಅವನು ಸತ್ತೋಗಿರ್ಬೇಕು ಅಂತ ಆದ್ರೆ ಒಂದು ದಿನ ನನ್ಗೆ ಅವನು ರೋಡ್ ನಲ್ಲಿ ಸಿಕ್ಕಿದ್ದ ವಿಚಿತ್ರ ಏನಂದ್ರೆ ಅವನ ಕಾಲುಗಳು ಸಂಪೂರ್ಣವಾಗಿ ವಾಸಿ ಆಗೋಗಿತ್ತು ಅಂದಾಗ ಸ್ಟೀವನ್ ಅವರನ್ನ ನಂಬೋದೇ ಇಲ್ಲ ಆದ್ರಿಂದ ಅವನ ಫೈಲ್ ಅನ್ನ ನಿನಗೆ ಕಳಿಸ್ತೀನಿ ನೀನೆ ನೋಡು ಅಂತಾರೆ ನಂತರ ಸ್ಟೀವನ್ ಮನೆಯಲ್ಲಿ ಇರ್ಬೇಕಾದ್ರೆ ಆ ಥೆರಪಿಸ್ಟ್ ಫೈಲ್ ಅನ್ನ ಕಳಿಸ್ತಾರೆ ಆ ಫೈಲ್ ಅನ್ನ ನೋಡಿ ಸ್ಟೀವನ್ ಗೆ ಕೂಡ ಶಾಕ್ ಆಗೋಗುತ್ತೆ ಯಾಕೆಂದ್ರೆ ಆ ಥೆರಪಿಸ್ಟ್ ಹೇಳಿರೋದೆಲ್ಲ ಸತ್ಯನೆ ಆ ಪೇಶೆಂಟ್ ಹೇಗೆ ರಿಕವರ್ ಆದ ಅಂತ ತಿಳ್ಕೊಳ್ಳೋದಕ್ಕೆ ಅವನನ್ನ ಹುಡ್ಕೊಂಡು ಸ್ಟೀವನ್ ಹೋಗ್ತಾನೆ ಆದ್ರೆ ಅವನು ಸ್ಟೀವನ್ ಹತ್ರ ಮಾತಾಡೋಕು ಕೂಡ ಇಷ್ಟಪಡೋದಿಲ್ಲ ಯಾಕೆಂದ್ರೆ ಅವನು ಕಾಲನ್ನ ಮುರ್ಕೊಂಡಿದ್ದಾಗ ಸ್ಟೀವನ್ ಅವನ ಆಪರೇಷನ್ ಮಾಡೋಕೆ ಒಪ್ಕೊಂಡಿರೋದಿಲ್ಲ ಇದಕ್ಕೆ ಕಾರಣ ಏನಂದ್ರೆ ಆಪರೇಷನ್ ಕೂಡ ಮಾಡೋಕೆ ಆಗದರಷ್ಟು ಅವನ ಮೂಳೆಗಳೆಲ್ಲ ಮುರಿದೋಗಿದ್ದು ಸ್ಟೀವನ್ ಅವನನ್ನ ಬೇಡ್ಕೊಳ್ತಾನೆ ನಿನಗೆ ಬಂದಿದ್ದ ಸ್ಥಿತಿ ಈಗ ನನಗೂ ಕೂಡ ಬಂದಿದೆ ಪ್ಲೀಸ್ ನನಗೆ ಹೆಲ್ಪ್ ಮಾಡು ಹೇಗೆ ನೀನು ರಿಕವರ್ ಅಂದಾಗ ಅವನಿಗೂ ಕೂಡ ಪಾಪ ಅನ್ಸಿ ಹೇಳ್ತಾನೆ ನನ್ನ ಗಾಯಗಳು ಬೇಗ ರಿಕವರ್ ಆಗಿದ್ದು ಹಾಗೆ ನಾನು ಬೇಗ ನಡೆಯೋ ಹಾಗೆ ಆಗಿದ್ದು ನೇಪಾಳನ ಕಾತ್ಮಂಡು ಅನ್ನೋ ಒಂದು ಜಾಗದಲ್ಲಿರೋ ಕಾಮರ್ ತಾಜ್ ಅನ್ನೋ ಒಂದು ಸ್ಕೂಲ್ ನಿಮಗೆ ನ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಅನ್ನ ಕೊಟ್ಬಿಡ್ತೀನಿ ಕಾಮರ್ ತಾಜ್ ಮ್ಯಾಜಿಕ್ ಅನ್ನ ಅಂತ ಒಂದು ಸ್ಕೂಲ್ ಇಲ್ಲಿನ ಟೀಚರ್ಸ್ಗಳು ಯಾರೇ ಬಂದ್ರು ಅವರನ್ನ ಸ್ಟೂಡೆಂಟ್ ಆಗಿ ಅಕ್ಸೆಪ್ಟ್ ಮಾಡಿ ಅವರಿಗೆ ಮಿಸ್ಟಿಕ್ ಆರ್ಟ್ಸ್ ಅಂದ್ರೆ ಮ್ಯಾಜಿಕ್ ಗಳನ್ನ ಹೇಳ್ಕೊಡ್ತಾರೆ ಈ ಸ್ಕೂಲ್ ನ ಪ್ರಿನ್ಸಿಪಲ್ ಹೆಸರು ಗುರು ಅಂತ ಇವರನ್ನ ಏಷ್ಯಂಟ್ ಒನ್ ಅಂತಾನು ಕೂಡ ಕರೀತಾರೆ ಇವರು ಮಿಸ್ಟಿಕ್ ಕಾರ್ಡ್ಸ್ ಅನ್ನ ಸೃಷ್ಟಿ ಮಾಡಿದ ಆಗ ಮೋಟೋ ಅನ್ನೋ ಮಹಾನ್ ವ್ಯಕ್ತಿಯ ವಂಶದವರು ಗುರುಮಾ ಸಾವಿರಾರು ವರ್ಷಗಳಿಂದ ಭೂಮಿಯಲ್ಲಿ ಬದುಕ್ತಾ ಬಂದಿದ್ದಾರೆ ಆ ಪೇಷಂಟ್ ಕಾಮರ್ ತಾಜ್ ಬಗ್ಗೆ ಹೇಳಿ ಅದು ನೇಪಾಳ ನಲ್ಲಿ ಇದೆ ಹುಡ್ಕೊಂಡು ಹೋಗುವಂತ ಸ್ಟೀವನ್ ನ ಕಳಿಸ್ತಾನೆ ಸ್ಟೀವನ್ ಕೂಡ ನೇಪಾಳ ಗೆ ಬಂದು ಕಾಮರ್ ತಾಜ್ ಅನ್ನ ಹುಡ್ಕೋದಕ್ಕೆ ಶುರು ಮಾಡ್ತಾನೆ ಹೀಗೆ ಹುಡುಕ್ತಿರ್ಬೇಕಾದ್ರೆ ಒಂದಷ್ಟು ಗುಂಡಗಳು ಸ್ಟೀವನ್ ಹತ್ರ ಬಂದು ಅವನ ಹತ್ರ ಇರೋ ದುಡ್ಡನ್ನೆಲ್ಲ ಕದಿಯೋದಕ್ಕೆ ನೋಡ್ತಾರೆ ಆದ್ರೆ ಸ್ಟೀವನ್ ಹತ್ರ ಯಾವ್ದು ದುಡ್ಡು ಇರೋದಿಲ್ಲ ಆದ್ರಿಂದ ಅವನಿಗೆ ಚೆನ್ನಾಗಿ ಹೊಡೆದು ಅವನ ಹತ್ರ ಇರೋ ವಾಚನ್ನೇ ಕದ್ಕೊಂಡು ಹೋಗ್ತಿರ್ತಾರೆ ಅಲ್ಲಿಗೆ ಒಬ್ಬ ವ್ಯಕ್ತಿ ಬಂದು ಆ ಗೂಂಡಗಳಿಗೆಲ್ಲ ಚೆನ್ನಾಗಿ ಹೊಡೆದು ಸ್ಟೀವನ್ ಹತ್ರ ಕಿತ್ಕೊಂಡಿದ್ದ ವಾಚ್ ಅನ್ನ ತಗೊಂಡು ಮತ್ತೆ ಸ್ಟೀವನ್ ಗೆನೆ ಕೊಡ್ತಾನೆ ಇವನ ಹೆಸರು ಮೋರ್ಡೋ ಅಂತ ಮೋರ್ಡೋ ಸ್ಟೀವನ್ಗೆ ಹೇಳ್ತಾನೆ ನನ್ಗೆ ಗೊತ್ತು ನೀನು ಕಾಮರ್ತಾಜ್ ತಾಜ್ ಅನ್ನ ಹುಡುಕ್ತಿದ್ದೀಯ ಅಂತ ನನ್ ಜೊತೆ ಬಾ ಅಂತ ಹೇಳಿ ಅವನನ್ನ ಕಾಮರ್ತಾಜ್ ಗೆ ಕರ್ಕೊಂಡು ಹೋಗ್ತಾನೆ ಕಾಮರ ಗೆ ಬರ್ತಿದ್ದಂಗೆನೆ ಅವನು ಗುರುಮಾನ ಮೀಟ್ ಮಾಡ್ತಾನೆ ಸ್ಟೀವನ್ ಗುರುಮಾನ ಕೇಳ್ತಾನೆ ಫ್ಯಾಕ್ಟರಿ ಆಕ್ಸಿಡೆಂಟ್ ನಲ್ಲಿ ಬೆಣ್ಣಿನ ಮೂಳೆ ಕಾಲಿನ ಮೂಳೆಗಳನ್ನೆಲ್ಲ ಮುರಿದುಕೊಂಡಿದ್ನಲ್ಲ ಅವನ ಮೂಳೆಗಳನ್ನೆಲ್ಲ ಹೇಗೆ ಸೇರಿಸ್ರಿ ಅಂತ ಆಗ ಗುರುಮ ಹೇಳ್ತಾರೆ ನಾನು ಅವನ ಮೂಳೆಗಳನ್ನ ಸರಿ ಮಾಡಲಿಲ್ಲ ಅವನಿಗೆ ನಂಬಿಕೆ ಬರುಸ್ತೆ ನೀನು ನಡಿಬಹುದು ನಿನ್ನ ಗಾಯಗಳೆಲ್ಲ ಬೇಗ ವಾಸಿ ಆಗುತ್ತೆ ಅಂತ ಸ್ಟೀವನ್ ನಮ್ಮ ಬಾಡಿ ಗಾಯಗಳನ್ನ ತುಂಬಾ ತರದಲ್ಲಿ ವಾಸಿ ಮಾಡುತ್ತೆ ಅದ್ರಲ್ಲಿ ಆತ್ಮ ಕೂಡ ಒಂದು ನಮ್ಮ ಮೇಲೆ ನಮ್ಗೆ ನಂಬಿಕೆ ಇದ್ರೆ ನಮ್ಮ ಆತ್ಮದ ಮೇಲೆ ನಂಬಿಕೆ ಇದ್ರೆ ಯಾವುದೇ ಟ್ರೀಟ್ಮೆಂಟ್ ಇಲ್ದಾನೆ ಗಾಯಗಳು ಬೇಗನೆ ವಾಸಿ ಆಗ್ತವೆ ಅಂದಾಗ ಸ್ಟೀವನ್ ಅದನ್ನ ನಂಬೋದೇ ಇಲ್ಲ ನನ್ನ ಹತ್ರ ಇರೋ ದುಡ್ಡನ್ನೆಲ್ಲ ನಾನು ಖರ್ಚು ಮಾಡಿ ಇಲ್ಲಿಗೆ ಬಂದಿದ್ರೆ ನೀವು ಆತ್ಮ ಅದು ಇದು ಅಂತ ಕತೆ ಹೇಳ್ತಿದ್ದೀರಾ ಅಂತ ಅಹಂಕಾರದಲ್ಲಿ ಮಾತಾಡ್ತಾನೆ ಸ್ಟೀವನ್ ಅಂದುಕೊಂಡಿರ್ತಾನೆ ಪ್ರಪಂಚದ ಎಲ್ಲಾ ಜ್ಞಾನ ನನ್ಗೆ ಇದೆ ಅಂತ ಸ್ಟೀವನ್ ಗೆ ನಂಬಿಕೆ ಬರ್ಸೋದಕ್ಕೆ ಗುರುಮಾ ಅವನ ಆತ್ಮವನ್ನ ದೇಹದಿಂದ ದೂರ ಮಾಡ್ತಾರೆ ಇದನ್ನ ಆಸ್ಟ್ರಲ್ ಪ್ರೊಜೆಕ್ಷನ್ ಅಂತಾರೆ ಆಸ್ಟ್ರಲ್ ಪ್ರೊಜೆಕ್ಷನ್ ಅಲ್ಲಿ ಆತ್ಮ ಬಾಡಿ ಇಲ್ದೆ ವಾಸ ಮಾಡುತ್ತೆ ಈಗಲೂ ಕೂಡ ಸ್ಟೀವನ್ ಇದನ್ನೆಲ್ಲ ನಂಬ್ತಿರೋದಿಲ್ಲ ಇದೆಲ್ಲ ನನ್ನ ಭ್ರಮೆ ಅಂತ ಅನ್ಕೊತಿರ್ತಾನೆ ಆದ್ರಿಂದ ಗುರುಮಾ ಅವನಿಗೆ ಇಡೀ ಪ್ರಪಂಚ ಒಂದು ಸಣ್ಣ ಜಲಕ್ ತೋರಿಸ್ತಾರೆ ಇದರಲ್ಲಿ ಗುರುಮ ಸ್ಟೀವನ್ ಗೆ ಎಲ್ಲಾ ಡೈಮೆನ್ಷನ್ ಗಳು ಭೂಮಿಯಲ್ಲಿ ಸಾಲ್ವ್ ಮಾಡಕ್ಕೆ ಆಗದಿರೋ ಮಿಸ್ಟರಿಗಳು ಹಾಗೆ ಕೊನೆಯಲ್ಲಿ ಡಾರ್ಕ್ ಡೈಮೆನ್ಷನ್ ಕೂಡ ತೋರಿಸ್ತಾರೆ ಇಲ್ಲೇ ಡೋರ್ ಮಾಮು ವಾಸ ಮಾಡೋದು ಆಗ ಸ್ಟೀವನ್ಗೆ ಗೊತ್ತಾಗುತ್ತೆ ನಾನು ಕಲ್ತಿರೋದು ಏನೇನು ಅಲ್ಲ ಪ್ರಪಂಚದಲ್ಲಿ ತುಂಬಾ ವಿಷಯಗಳಿವೆ ಅಂತ ಆದ್ರಿಂದ ಸ್ಟೀವನ್ ಮತ್ತೆ ಭೂಮಿಗೆ ಬಂದ ಮೇಲೆ ಗುರುಮಾನ ಕೇಳ್ತಾನೆ ನನ್ಗೂ ಕೂಡ ಇವನೆಲ್ಲ ಹೇಳ್ಕೊಡಿ ಅಂತ ಆದ್ರೆ ಗುರುಮ ಆಗೋದಿಲ್ಲ ಅಂತ ಹೇಳಿ ಅವನನ್ನ ಹೊರಗಾಕಾರೆ ಯಾಕೆ ಅಂದ್ರೆ ಸ್ಟೀವನ್ ಅಲ್ಲಿರುವಂತ ಅಹಂಕಾರ ಕರುಗ್ಲಿ ಅಂತ ಬೆಳಗಿನಿಂದ ಸಂಜೆ ಗಂಟನು ಸ್ಟೀವನ್ ಕಾಮರ್ ಬಾಗ್ಲಲ್ಲೇ ಇರ್ತಾನೆ ಇದನ್ನ ನೋಡಿದ ಗುರುಮ ಅವನನ್ನ ಒಳಗಡೆ ಕರ್ಕೊಳ್ಳೋದಕ್ಕೆ ಕೇಳ್ತಾರೆ ಮಾರನೆಯ ದಿನದಿಂದನೇ ಸ್ಟೀವನ್ ಗೆ ಟ್ರೈನಿಂಗ್ ಅನ್ನ ಸ್ಟಾರ್ಟ್ ಮಾಡ್ತಾರೆ ಗುರುಮ ಒಂದು ಚಕ್ರ ಮಾಡಿ ಸ್ಟೀವನ್ ಗೆ ತೋರಿಸ್ತಾರೆ ಸ್ಟೀವನ್ ಗೆ ಅವನ ಕಣ್ಣನೇ ಅವನಿಗೆ ನಂಬೋದಕ್ಕಾಗೋದಿಲ್ಲ ನಿಮ್ಮ ತರ ನಾನು ಮ್ಯಾಜಿಕ್ ಬುಕ್ ಹೇಗೆ ಮಾಡೋದು ಅಂತ ಕೇಳಿದಾಗ ಗುರುಮಾ ಕೇಳ್ತಾರೆ ನೀವು ಆಪರೇಷನ್ ಮಾಡೋದನ್ನ ಹೇಗೆ ಕಲಿತೀರ ಅಂತ ಅದಕ್ಕೆ ಉತ್ತರವಾಗಿ ಸ್ಟೀವನ್ ಹೇಳ್ತಾನೆ ಓದಿ ಪ್ರಾಕ್ಟೀಸ್ ಗಳನ್ನ ಮಾಡಿ ಕಲಿತೀವಿ ಅಂತ ಅದನ್ನೇ ಇಲ್ಲೂ ಕೂಡ ಮಾಡಿ ಅಂತ ಗುರುಮ ಹೇಳ್ತಾರೆ ಅದಕ್ಕೆ ಸ್ಟೀವನ್ ಬುಕ್ ಅನ್ನ ಇಸ್ಕೊಳ್ಳೋಕೆ ಲೈಬ್ರರಿಗೆ ಹೋದಾಗ ಅಲ್ಲಿ ವಾಂಗ್ ಅನ್ನು ಹೊಸ ಲೈಬ್ರರಿಯನ್ನ ಮೀಟ್ ಮಾಡ್ತಾನೆ ವಾಂಗ್ ಕೂಡ ಈಗಾಗಲೇ ಮಿಸ್ಟೇಕ್ ಆರ್ಟ್ಸ್ ಗಳನ್ನೆಲ್ಲ ಕಲ್ತಿರ್ತಾನೆ ಓದೋದಕ್ಕೆ ಬುಕ್ ಗಳನ್ನ ಕೊಡಿ ಅಂತ ಕೇಳಿದಾಗ ವಾಂಗ್ ಅವನಿಗೆ ಬುಕ್ ಅನ್ನ ಹುಡುಕಿ ಕೊಡ್ತಿರ್ತಾನೆ ಆಗ ಗೆ ಅಲ್ಲೇ ಸ್ಪೆಷಲ್ ಆಗಿರೋ ಬುಕ್ಸ್ ಗಳೆಲ್ಲ ಕಾಣ್ತವೆ ಈ ಬುಕ್ ಗಳು ಯಾವ್ದು ಅಂದಾಗ ಅವನಿಗೆ ಹೇಳ್ತಾನೆ ಇದೆಲ್ಲ ಗುರುಮಾನ ಬುಕ್ ಕಲೆಕ್ಷನ್ ಗಳು ಅಂತ ಸ್ಟೀವನ್ ಆ ಬುಕ್ ಅನ್ನು ಎತ್ಕೊಂಡು ನೋಡ್ತಿರ್ಬೇಕಾದ್ರೆ ಗಮನಿಸ್ತಾನೆ ಆ ಬುಕ್ ನಲ್ಲಿ ಕೆಲವು ಪೇಜಸ್ ಗಳು ಹರಿದು ಹೋಗಿರೋದನ್ನ ಈ ಬುಕ್ ಬೇರೆ ಯಾವ್ದು ಅಲ್ಲ ಮೂವಿಯ ಮೊದಲಲ್ಲಿ ಕೈ ಸಿಲಿಯಸ್ ಪೇಜಸ್ ಗಳನ್ನ ಇದು ಈ ಬುಕ್ ನ ಹೆಸರು ಬುಕ್ ಆಫ್ ಕಾಗ್ಲಿಯ ಸ್ಟ್ರೋ ಅಂತ ಇನ್ಫಿನಿಟಿ ಸ್ಟೋನ್ ಇಂದ ಟೈಮ್ ಅನ್ನ ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋದನ್ನ ಈ ಬುಕ್ ನಲ್ಲಿ ಬರ್ದಿರ್ತಾರೆ ಡೋರ್ ಮಾಮೂನು ಕೂಡ ಟೈಮ್ ಗೆ ಸಂಬಂಧಪಟ್ಟ ಒಂದು ಜೀವಿ ಆಗಿರೋದ್ರಿಂದ ಅದ್ರ ಬಗ್ಗೆನು ಈ ಬುಕ್ ನಲ್ಲಿ ಮೆನ್ಶನ್ ಮಾಡಿರ್ತಾರೆ ಈ ಬುಕ್ ನಲ್ಲಿ ಕೆಲವು ಪೇಜಸ್ ಗಳು ಇಲ್ಲ ಅಂದಾಗ ಕೈ ಸಿಲಿಯಸ್ ಅನ್ನೋ ಒಬ್ಬ ಹಳೆಯ ಸ್ಟೂಡೆಂಟ್ ಅದನ್ನ ಕತ್ಕೊಂಡು ಹೋಗಿದ್ದಾನೆ ಅಂತ ವಾಂಗ್ ಹೇಳ್ತಾನೆ ಈ ಬುಕ್ ಅನ್ನ ನಾನು ಕೂಡ ಓದ್ಬೋದ ಸ್ಟೀವನ್ ಕೇಳದಾಗ ಈ ಬುಕ್ ಅನ್ನ ನಮ್ಮ ದೊಡ್ಡ ದೊಡ್ಡ ಮಾಸ್ಟರ್ ಗಳು ಬಿಟ್ರೆ ಇನ್ಯಾರು ಕೂಡ ಅರ್ಥ ಮಾಡ್ಕೊಳಕ್ ಆಗಲ್ಲ ಅಂತ ಹೇಳಿ ಆ ಬುಕ್ ಅನ್ನ ಕಿತ್ಕೋತಾನೆ ಸರಿ ಅಂತ ಹೇಳಿ ವಾಂಗ್ ಕೊಟ್ಟಿದ್ದ ಬುಕ್ ಗಳನ್ನೇ ತಗೊಂಡು ಅಲ್ಲಿಂದ ಅವನು ಹೋಗ್ತಾನೆ ಈ ಕಡೆ ಕೈ ಸಿಲಿಯಸ್ ನ ತೋರಿಸ್ತಾರೆ ಕದ್ದಿದ್ದ ಪೇಜಸ್ ಗಳ ಸಹಾಯದಿಂದ ಒಂದು ರಿಚುವಲ್ ನ ಮಾಡಿ ಡೋರ್ ಮಾಮುನ ಕಾಂಟ್ಯಾಕ್ಟ್ ಮಾಡ್ತಾನೆ ಡೋರ್ ಮಾಮು ಅವನಿಗೆ ಹೇಳುತ್ತೆ ನೀನು ನನ್ನನ್ನ ಭೂಮಿಗೆ ಕರ್ಸ್ಬೇಕು ಅಂದ್ರೆ ಭೂಮಿಯಲ್ಲಿರೋ ಮೂರು ಪವಿತ್ರ ಸ್ಥಳಗಳಾದ ಸ್ಯಾಂಕ್ಟಮ್ ಅನ್ನ ನಾಶ ಮಾಡ್ಬೇಕು ಅಂತ ಅದಕ್ಕೆ ಕೈ ಕೂಡ ರೆಡಿ ಆಗ್ತಾನೆ ಮತ್ತೆ ನಮ್ಗೆ ಮೋಡ ಎಲ್ಲ ಸ್ಟೂಡೆಂಟ್ಸ್ ಗಳಿಗೂ ಹೇಳ್ತಾನೆ ಸ್ಲಿಂಗ್ ರಿಂಗ್ ನ ಸಹಾಯದಿಂದ ಪೋರ್ಟಲ್ ನ ಓಪನ್ ಮಾಡಿ ನಾವು ಬ್ರಹ್ಮಾಂಡದಲ್ಲಿ ಎಲ್ಲಿ ಬೇಕಾದ್ರೂ ಟ್ರಾವೆಲ್ ಮಾಡಬಹುದು ಆದ್ರೆ ಅದಕ್ಕೆ ಬೇಕಿರೋದು ಫೋಕಸ್ ಹಾಗೆ ನೀವು ಯಾವ ಜಾಗಕ್ಕೆ ಹೋಗ್ಬೇಕು ಅನ್ಕೋತಿರೋ ಆ ಜಾಗವನ್ನ ಕ್ಲಿಯರ್ ಆಗಿ ಇಮ್ಯಾಜಿನ್ ಮಾಡ್ಕೋಬೇಕು ಅಂತ ಸ್ಟೀವನ್ ಗೆ ಏನೇ ಮಾಡುದ್ರು ಪೋರ್ಟಲ್ ಓಪನ್ ಮಾಡೋದಕ್ಕೆ ಬರ್ತಿರೋದಿಲ್ಲ ಆಗ ಅಲ್ಲಿಗೆ ಗುರುಮಾ ಬಂದು ಸ್ಟೀವನ್ ಒಬ್ಬನ ಹತ್ರನೇ ನಾನು ಮಾತಾಡ್ಬೇಕು ಅಂತಾರೆ ಎಲ್ಲರೂ ಅಲ್ಲಿಂದ ಹೋದ್ಮೇಲೆ ಒಬ್ಬರು ಕೈ ಇಲ್ಲದ ಟೀಚರ್ ಹತ್ರ ಮ್ಯಾಜಿಕ್ ಅನ್ನ ತೋರಿಸ್ತಾರೆ ಆಮೇಲೆ ಸ್ಟೀವನ್ ಗೆ ಹೇಳ್ತಾರೆ ಮಿಸ್ಟಿ ಕಾರ್ಡ್ಸ್ ಅನ್ನ ಕಲಿಯೋದಕ್ಕೆ ನಿನ್ನ ಬೆರಳುಗಳ ಅವಶ್ಯಕತೆ ಇಲ್ಲ ನಿನ್ನಲ್ಲಿರೋ ಅಹಂಕಾರವನ್ನ ಬಿಟ್ಟು ನಿನ್ನ ಆತ್ಮವನ್ನ ಸಂಪೂರ್ಣವಾಗಿ ಸಮರ್ಪಣೆ ಮಾಡಬೇಕು ಅಂತ ಹೇಳಿ ಒಂದು ಪೋರ್ಟಲ್ ಅನ್ನ ಓಪನ್ ಮಾಡಿ ಸ್ಟೀವನ್ ನ ಮೌಂಟ್ ಎವರೆಸ್ಟ್ ಹತ್ರ ಕರ್ಕೊಂಡು ಹೋಗ್ತಾರೆ ಮನುಷ್ಯ ಈ ಚಳಿಲಿ ಮೂವತ್ತು ನಿಮಿಷಕ್ಕಿಂತ ಹೆಚ್ಚು ಹೊತ್ತು ಬದುಕೋದಿಲ್ಲ ನೀನು ಬದುಕಬೇಕು ಅಂದ್ರೆ ಪೋರ್ಟಲ್ ಅನ್ನ ಓಪನ್ ಮಾಡಿ ಬಾ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಸ್ಟೀವನ್ ಎಷ್ಟೇ ಕಷ್ಟ ಪೋರ್ಟಲ್ ಓಪನ್ ಮಾಡೋದಕ್ಕೆ ಆಗ್ತಿರೋದಿಲ್ಲ ಆಗ ಅವನಿಗೆ ಗುರುಮ ಹೇಳಿದ್ದು ನೆನಪಾಗುತ್ತೆ ಆತ್ಮವನ್ನ ಸಮರ್ಪಣೆ ಮಾಡಬೇಕು ಅಂತ ಕಾಮರ್ತಾದ್ ನಲ್ಲಿ ಗುರುಮಾ ಹಾಗೆ ಮೋಲ್ಡೋ ಸ್ಟೀವನ್ ಪೋರ್ಟಲ್ ಓಪನ್ ಮಾಡಿ ಅಂತ ಕಾಯ್ತಾ ಇರ್ತಾರೆ ಆಗ ಸ್ಟೀವನ್ ನಿಜವಾಗ್ಲೂ ಪೋರ್ಟಲ್ ಅನ್ನ ಓಪನ್ ಮಾಡಿ ಅಲ್ಲಿಗೆ ಬರ್ತಾನೆ ಅಂದ್ರೆ ಈಗ ಸ್ಟೀವನ್ ಅವನ ಸಂಪೂರ್ಣವಾದ ಅಹಂಕಾರವನ್ನ ಬಿಟ್ಟಿದ್ದಾನೆ ಅಂತ ಅವನ ಕೈ ಕೂಡ ರಿಕವರ್ ಆಗೋದಕ್ಕೆ ಶುರುವಾಗಿರುತ್ತೆ ಬುಕ್ ಗಳನ್ನು ಓದಿ ಯಾರು ಕೂಡ ಅಂದ್ಕೊಳ್ಳಕ್ಕೆ ಆಗದೇ ಇರೋಷ್ಟು ವೇಗವಾಗಿ ಮ್ಯಾಜಿಕ್ ಅನ್ನ ಸ್ಟೀವನ್ ಕಲಿತಿರ್ತಾನೆ ಹಾಗೆ ಆಸ್ಟ್ರಲ್ ಪ್ರೊಜೆಕ್ಷನ್ ಅನ್ನ ಕಲಿತು ಅವನ ಆತ್ಮದ ಮೂಲಕನು ಕೂಡ ಬುಕ್ಗಳನ್ನು ಓದೋದಕ್ಕೆ ಶುರು ಮಾಡಿರ್ತಾನೆ ಸ್ಟೀವನ್ ನ ಮೈಂಡ್ ಒಂಥರ ಪ್ರಿಂಟರ್ ತರ ಅವನ ಏನೇ ಓದಿದ್ರುನು ಅದೆಲ್ಲ ಅವನ ತಲೆಯಲ್ಲಿ ಪ್ರಿಂಟ್ ಆಗ್ಬಿಡ್ತಿರುತ್ತೆ ಮಗು ಕೂಡ ಗೊತ್ತಾಗಿರುತ್ತೆ ಸ್ಟೀವನ್ ತುಂಬಾ ವೇಗವಾಗಿ ಮಿಸ್ಟೇಕ್ ಆರ್ಟ್ಸ್ ಗಳನ್ನ ಕಲಿತಿದ್ದಾನೆ ಅಂತ ಆದ್ರಿಂದ ಅದನ್ನ ಪ್ರಾಕ್ಟೀಸ್ ಮಾಡೋಕೆ ನಿನ್ಗೊಂದು ಸುರಕ್ಷಿತವಾದ ಜಾಗ ಬೇಕು ಅಂತ ಮಿರರ್ ಡೈಮೆನ್ಶನ್ ಕ್ರಿಯೇಟ್ ಮಾಡೋದನ್ನ ಹೇಳ್ಕೊಡ್ತಾರೆ ಮಿರರ್ ಡೈಮೆನ್ಶನ್ ಅಲ್ಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ಹೊರಗಿನ ಪ್ರಪಂಚಕ್ಕೆ ನೀನ್ ಅಂತ ಕಾಣೋದಿಲ್ಲ ಹೊರಗಿನ ಪ್ರಪಂಚಕ್ಕೆ ನಿನ್ನಿಂದ ಯಾವ್ದೇ ತೊಂದರೆ ಆಗುದಿಲ್ಲ ನಿನ್ನಿಂದ ಹೊರಗಿನ ಪ್ರಪಂಚಕ್ಕೆ ಯಾವ್ದೇ ತೊಂದರೆ ಆಗುದಿಲ್ಲ ಅಂದಾಗ ಸ್ಟೀವನ್ ಕೂಡ ಸರಿ ಅಂತ ಒಪ್ಕೋತಾನೆ ನಂತರ ರಾತ್ರಿಯ ಸಮಯದಲ್ಲಿ ಸ್ಟೀವನ್ ಬುಕ್ ಅನ್ನು ಓದೋಣ ಅಂತ ಲೈಬ್ರರಿಗೆ ಹೋಗ್ತಾನೆ ಆದ್ರೆ ಅಲ್ಲಿ ವಾಂಗ್ ಇರೋದಿಲ್ಲ ಆದ್ರಿಂದ ಬುಕ್ ಆಫ್ ಕ್ಯಾಗ್ಲಿಯೋ ಎತ್ಕೊಂಡು ಓದೋದಕ್ಕೆ ಶುರು ಮಾಡ್ತಾನೆ ಅದ್ರಲ್ಲಿ ಐ ಆಫ್ ಆಗೋಮೋಟೋ ನಲ್ಲಿರೋ ಟೈಮ್ ಸ್ಟೋನ್ ಟೈಮ್ ನಲ್ಲಿ ಹಿಂದೆ ಅಥವಾ ಮುಂದೆ ಹೋಗೋದಕ್ಕೆ ಸಾಧ್ಯ ಅಂತ ಇರುತ್ತೆ ಅಂದ್ರೆ ಹೇಗೆ ಟೈಮ್ ಅನ್ನ ಕಂಟ್ರೋಲ್ ಮಾಡೋದು ಅಂತ ಬುಕ್ ನಲ್ಲಿ ಬರ್ದಿರುತ್ತೆ ಮಾಡಬೇಕು ಅಂತ ಐ ಆಫ್ ಆಗೋಮೋಟೋ ಹಾಕೊಂಡು ಟೈಮ್ ಅನ್ನ ಕಂಟ್ರೋಲ್ ಮಾಡೋಕೆ ಶುರು ಮಾಡ್ತಾನೆ ಮೊದಲು ಒಂದು ಆಪ್ ಅನ್ನ ಮುಂದೆ ಇಟ್ಟು ಅದರ ಪಾಸ್ಟ್ ಹಾಗೂ ಫ್ಯೂಚರ್ ನೋಡ್ತಾನೆ ಅದೇ ತರ ಬುಕ್ ಆಫ್ ಇಂದ ಮಿಸ್ ಆಗಿರೋ ಆ ಪೇಜಸ್ ಗಳನ್ನ ವಾಪಸ್ ಪರಿಸೋದಕ್ಕೆ ಪ್ರಯತ್ನ ಪಡ್ತಾನೆ ಮೊದಲಿನ ಎರಡು ಪೇಜಸ್ ಗಳನ್ನ ಬಂದ್ಬಿಡ್ತವೆ ಉಳಿದ ಪೇಜಸ್ ಗಳನ್ನ ಮತ್ತೆ ಬರ್ಸೋದಕ್ಕೆ ಪ್ರಯತ್ನ ಪಟ್ಟಾಗ ಆ ಮ್ಯಾಜಿಕ್ ಸ್ಪೆಲ್ ಕರೆಪ್ ಆಗೋಗುತ್ತೆ ಆಗ ಅದೇ ಸಮಯಕ್ಕೆ ಅಲ್ಲಿಗೆ ವಾಂಗ್ ಹಾಗೂ ಮೋರ್ಡೋ ಬಂದು ಸ್ಟೀವನ್ ಗೆ ಚೆನ್ನಾಗಿ ಬೈತಾರೆ ಮೋರ್ಡೋ ಹೇಳ್ತಾನೆ ಟೈಮ್ ನ ಜೊತೆ ಆಟ ಆಡೋದ್ರಿಂದ ನೀನು ಪರ್ಮನೆಂಟ್ ಆಗಿ ಟೈಮ್ ಲೂಪ್ ಅಲ್ಲಿ ಸಿಗಾಕೋ ಬಿಡ್ತೀಯಾ ಸಾಯೋಕು ಆಗದೆ ಬದುಕೋಕೂ ಆಗದೆ ಒಂದೇ ಟೈಮ್ ನಲ್ಲಿ ನರಳತಿರ್ಬೇಕಾಗುತ್ತೆ ಅಂತ ಸ್ಟೀವನ್ ಅವರನ್ನ ಕೇಳ್ತಾನೆ ನಿಜವಾಗ್ಲು ಈ ಜಾಗ ಏನು ನೀವೆಲ್ಲ ಏನ್ ಕೆಲಸ ಮಾಡ್ತೀರಾ ಅಂತ ಆಗ ವಾಂಗ್ ಹೇಳ್ತಾನೆ ಆಗ ಮೋಟೋ ಅನ್ನೋ ಒಬ್ಬ ಮಹಾನ್ ಮೆಜಿಷಿಯನ್ ಲಂಡನ್ ಹಾಂಗ್ಕಾಂಗ್ ನ್ಯೂಯಾರ್ಕ್ ನ ಮೂರು ಜಾಗದಲ್ಲಿ ಮೂರು ಪವಿತ್ರ ಸ್ಥಳಗಳಾದ ಸ್ಯಾಂಗ್ಟ ಸ್ಥಾಪಿಸಿದ್ರು ಆ ಮೂರು ಸ್ಯಾಂಕ್ಟಮ್ ಗಳು ಭೂಮಿಯ ಸುತ್ತಲೂ ಪ್ರೊಟೆಕ್ಟಿವ್ ಶೀಲ್ಡ್ ಅನ್ನ ಕ್ರಿಯೇಟ್ ಮಾಡ್ತವೆ ಭೂಮಿಯನ್ನು ಕಾಪಾಡೋದಕ್ಕೆ ನಾವು ಆ ಸ್ಯಾಂಕ್ಟಮ್ ಅನ್ನು ಕಾಪಾಡ್ತೀವಿ ಅಂದಾಗ ಭೂಮಿನ ಯಾರಿಂದ ಕಾಪಾಡುತ್ತೆ ಅಂತ ಸ್ಟೀವನ್ ಕೇಳದಾಗ ವಾಂಗ್ ಮತ್ತೆ ಹೇಳ್ತಾನೆ ಮಾಮು ತರ ಡಾರ್ಕ್ ಡೈಮೆನ್ಶನ್ ಜೀವಿಗಳಿಂದ ಅಂತ ಮಾಮು ಈ ಬ್ರಹ್ಮಾಂಡದಲ್ಲಿರುವ ಗ್ರಹಗಳನ್ನ ತನ್ನ ವಶಕ್ಕೆ ತಗೊಂಡು ಡಾರ್ಕ್ ಡೈಮೆನ್ಷನ್ ಒಳಗಡೆ ಮುಳುಗಿಸಬೇಕು ಅಂತ ಅಂದುಕೊಂಡಿದೆ ವಿಶೇಷವಾಗಿ ಭೂಮಿಯನ್ನ ಕಂಡ್ರೆ ಡೋರ್ ಮಾಮುಗೆ ತುಂಬಾನೇ ಇಷ್ಟ ಅಂತ ಇವರು ಮಾತಾಡ್ತಿರ್ಬೇಕಾದ್ರೆ ಲಂಡನ್ ಸ್ಯಾಂಕ್ಟಮ್ ನ ಬೆಲ್ ಜೋರಾಗಿ ಹೊಡೆದುಕೊಳ್ಳುತ್ತೆ ಯಾಕೆಂದ್ರೆ ಕೈ ಲಂಡನ್ ಸಾಂಗ್ಟಮ್ ಅನ್ನ ನಾಶ ಮಾಡ್ತಿರ್ತಾನೆ ಕೈಸಿಲಿಯಸ್ ಮಾಡಿದ ಬ್ಲಾಸ್ಟ್ ನಿಂದ ಸ್ಟೀವನ್ ನ್ಯೂಯಾರ್ಕ್ ನ ಗೆ ಹೊರಟು ಹೋಗ್ತಾನೆ ಸ್ಟೀವನ್ ಗೆ ಏನು ಕೂಡ ಅರ್ಥ ಆಗ್ತಿರೋದಿಲ್ಲ ಹೀಗೆ ಇರ್ಬೇಕಾದ್ರೆ ಕೈಸಿಲಿಯಸ್ ಅಲ್ಲಿಗೂ ಕೂಡ ಬಂದು ನ್ಯೂಯಾರ್ಕ್ ಸ್ಯಾಂಗ್ಟಮ್ ನ ಸಾಸರರ್ ಸುಪ್ರೀಂ ಅನ್ನ ಸಾಯಿಸ್ತಾನೆ ಸಾಸರರ್ ಸುಪ್ರೀಂ ಅಂದ್ರೆ ಸ್ಯಾಂಗ್ಟಮ್ ನ ಕಾಯುವ ಒಬ್ಬ ಯೋಧ ಅಂತ ಸ್ಟೀವನ್ ಅವರನ್ನ ತಡೆಯೋಕೆ ಬಂದಾಗ ಕೈಸಿಲಿಯಸ್ ಹಾಗೂ ಅವನ ಜನರು ಸ್ಟೀವನ್ ನ ಸಾಯಿಸೋದಕ್ಕೆ ಬರ್ತಾರೆ ಹೇಗು ಮಾಡಿ ಸ್ಟೀವನ್ ಇಬ್ಬರನ್ನ ಬೇರೆ ಕಡೆಗೆ ಟೆಲಿಪೋರ್ಟ್ ಮಾಡ್ತಾನೆ ಆದ್ರೆ ಕೈಸಿಲಿಯಸ್ ಇನ್ನು ಕೂಡ ಅಲ್ಲೇ ಇರ್ತಾನೆ ಆದ್ರಿಂದ ಅವನಿಗೆ ಚೆನ್ನಾಗಿ ಹೊಡೆದು ಆದ್ರೆ ಕ್ಲಾಕ್ ಲೆವಿಟೇಷನ್ ಅನ್ನೋ ಒಂದು ಮ್ಯಾಜಿಕಲ್ ಜೀವರ್ ಅಂತ ಬಟ್ಟೆ ಸ್ಟೀವನ್ ಅನ್ನ ಕಾಪಾಡುತ್ತೆ ಮತ್ತೊಂದ್ಸಲ ಸ್ಟೀವನ್ ಹಾಗೂ ಕೈ ನ ಫೈಟ್ ಸ್ಟಾರ್ಟ್ ಆಗುತ್ತೆ ಆದ್ರೆ ಈ ಸಲ ಒಂದು ಲಾಕರ್ ಅನ್ನ ಕೈಸಿಲೆಸ್ ನ ಮೇಲೆ ಹಾಕಿ ಸ್ಟೀವನ್ ಅವನನ್ನ ಲಾಕ್ ಮಾಡ್ತಾನೆ ಅವನು ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ ಆದ್ರಿಂದ ಸ್ಟೀವನ್ ಅವನ ಬಾಯ ಓಪನ್ ಮಾಡಿದಾಗ ಅವನು ಹೇಳ್ತಾನೆ ನಾನೇನು ಭೂಮಿನ ಆಳ್ಬೇಕು ಅಂತ ಯುದ್ಧ ಮಾಡ್ತಿಲ್ಲ ಡೋರ್ ಭೂಮಿಗೆ ಕರೆಸಿದ್ರೆ ಎಲ್ಲರಿಗೂ ಅನಂತ ಜೀವನವನ್ನ ಕೊಡುತ್ತೆ ಆಗ ಯಾರಿಗೂ ಕೂಡ ಸಾವೇ ಇರೋದಿಲ್ಲ ಅಂದಾಗ ಸ್ಟೀವನ್ ಹೇಳ್ತಾನೆ ಹಾಗಂತ ಡೋರ್ ಮಾಮೂನಿನ ಹತ್ರ ಕೊಲೆಗಳನ್ನ ಮಾಡಿಸಿದೆ ಇದೆಲ್ಲ ತಪ್ಪು ನಿಲ್ಲಿಸ್ಬಿಡು ಅಂದಾಗ ಕೈಸಿಲೇಸ್ ಅವನನ್ನ ಕೇಳ್ತಾನೆ ನಾನು ಮಾಡ್ತಿರೋದು ಆದ್ರೆ ಗುರುಮಾ ಮಾಡ್ತಿರೋದು ಏನು ಅಂತ ನಿನಗೆ ಸಾವಿರಾರು ವರ್ಷಗಳಿಂದ ಗುರುಮಾ ಹೇಗೆ ಬದುಕಿದ್ದಾರೆ ಅಂತ ಅವರು ಕೂಡ ಡಾರ್ಕ್ ಡೈಮೆನ್ಶನ್ ಇಂದ ಎನರ್ಜಿಯನ್ನ ಹೀರಿನ ದೀರ್ಘ ಆಯಸ್ಸನ್ನ ಪಡ್ತಿರೋದು ಅಂತ ಕೈ ಕೈಸಿಲೇಸ್ ನ ಕಡೆಯವನು ಬಂದು ಮ್ಯಾಜಿಕಲ್ ವ್ಯಾಪನ್ ನಿಂದ ಸ್ಟೀವನ್ ಎದೆಗೆ ಚುಚ್ ಬಿಡ್ತಾನೆ ಹಾಗೆ ಅವನನ್ನ ಕೊಲ್ಲೋದಕ್ಕೆ ಬಂದಾಗ ಕ್ಲಾಕ್ ಆಫ್ ಲೆವಿಟೇಷನ್ ಅವನನ್ನ ಹಿಡಿದು ಲಾಕ್ ಮಾಡಿ ಬಿಡುತ್ತೆ ಸ್ಟೀವನ್ ತಡ ಮಾಡದೆ ಪೋರ್ಟಲ್ ಅನ್ನ ಓಪನ್ ಮಾಡಿ ಅವನು ಕೆಲಸ ಮಾಡ್ತಿದ್ದ ಹಾಸ್ಪಿಟಲ್ ಒಳಗಡೆ ಹೋಗಿ ಕ್ರಿಸ್ಟಿನ್ ನ ಸಹಾಯದಿಂದ ಅವನ ಎದೆಯ ಆಪರೇಷನ್ ಅನ್ನ ಹಾಸ್ಟ್ರಲ್ ಫಾರ್ಮ್ ಅಲ್ಲಿ ಮಾಡಿಸ್ತಿರ್ತಾನೆ ಸ್ಟೀವನ್ ಅನ್ನು ನೋಡಿ ಕ್ರಿಸ್ಟಿನ್ ಗಾಬರಿ ಆಗೋಗಿರ್ತಾಳೆ ಹೀಗೆ ಆಪರೇಷನ್ ಅನ್ನ ಮಾಡಿಸ್ತಿರ್ಬೇಕಾದ್ರೆ ಕೈ ಸಿಲಿಯಸ್ ನ ಕಡೆನು ಕೂಡ ಆಸ್ಟ್ರಲ್ ಫಾರ್ಮ್ ನಲ್ಲಿ ಬಂದು ಸ್ಟೀವನ್ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ ಆದ್ರೆ ತುಂಬಾ ಕಷ್ಟಪಟ್ಟು ಮೈಂಡ್ ಅನ್ನ ಉಪಯೋಗಿಸಿ ಸ್ಟೀವನ್ ಅವನನ್ನ ಸಾಯಿಸಿ ನಂತರ ಅವನ ಆಪರೇಷನ್ ಮುಗಿಯುತ್ತೆ ಇಲ್ಲಿ ಅವ್ರಗೂ ಏನೇ ನಡೆದಿದ್ಯೋ ಅದೆಲ್ಲ ಗೆ ಹೇಳಿ ಸ್ಟೀವನ್ ಅವಳಿಗೆ ಗುಡ್ ಬೈ ಹೇಳಿ ಮತ್ತೆ ನ್ಯೂಯಾರ್ಕ್ ಸ್ಯಾಂಕ್ ಟಮ್ ಗೆ ಬರ್ತಾನೆ ಆದ್ರೆ ಅಷ್ಟೊತ್ತಿಗೆ ಕೈ ಸಿಲಿಯಸ್ ಅಲ್ಲಿಂದ ತಪ್ಪಿಸ್ಕೊಂಡ್ ಅದೇ ಸಮಯಕ್ಕೆ ಅಲ್ಲಿಗೆ ಗುರುಮಾ ಹಾಗೆ ಮೋಡೋ ಬರ್ತಾರೆ ನ್ಯೂ ಯಾರ್ಕ್ ಹಾಗೆ ಅದೇ ಸಮಯಕ್ಕೆ ನ್ಯೂಯಾರ್ಕ್ ಸ್ಯಾಂಗ್ಟಮ್ ಅನ್ನ ಕಾಪಾಡಿರೋದ್ರಿಂದ ಸ್ಟೀವನ್ ಸ್ಯಾಂಗ್ಟಮ್ ನ ಸಹಸರ ಸುಪ್ರೀಂ ಮಾಡ್ಬೇಕು ಅಂತ ಗುರುಮಾ ಡಿಸೈಡ್ ಮಾಡ್ತಾರೆ ಆದ್ರೆ ಸ್ಟೀವನ್ ಒಪ್ಕೊಳ್ಳೋದಿಲ್ಲ ಹಾಗೆ ಗುರುಮಾನ ಕೇಳ್ತಾನೆ ಕೈ ಸೀಲಸ್ ಮಾಡ್ತಿರೋದು ತಪ್ಪು ಅಂತ ಹೇಳಿ ನೀವೇ ಡಾರ್ಕ್ ಡೈಮೆನ್ಶನ್ ಇಂದ ಎನರ್ಜಿ ಅನ್ನ ತಗೋತಿದ್ದೀರಾ ಅದು ತಪ್ಪಲ್ವಾ ಅಂತ ಹಾಗೆ ಮೋಡೋ ಹೇಳ್ತಾನೆ ಅದೆಲ್ಲ ನಿಜ ಅಲ್ಲ ಅಂತ ಇಲ್ಲ ಇದು ನಿಜನೇ ಸಾವಿರಾರು ವರ್ಷಗಳಿಂದ ಡಾರ್ಕ್ ಡೈಮೆನ್ಶನ್ ಎನರ್ಜಿಯನ್ನ ಹೀರಿನೆ ಗುರು ಮ್ಮ ಇಲ್ಲಿವರೆಗೂ ಬದುಕಿರೋದು ಒಂದಾಗ ಗುರುಮ ಅವನ ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಅಲ್ಲಿಂದ ಹೊರಟೋಗ್ತಾರೆ ಈ ವಿಷಯ ಮೋಡಗೆ ಗೊತ್ತಾಗ್ತಿದ್ದಂಗೆ ಗುರುಮ ಮೇಲೆ ಇದ್ದ ನಂಬಿಕೆ ನಂಬಿಕೆಲ್ಲ ಅವನಿಗೆ ಹೊರಟೋಗುತ್ತೆ ಕೈಸಿಲಿಯಸ್ ಮತ್ತೆ ಅವನ ಜನರ ಜೊತೆ ನ್ಯೂಯಾರ್ಕ್ ಸ್ಯಾಂಕ್ಟಮ್ ಅನ್ನ ನಾಶ ಮಾಡೋದಕ್ಕೆ ಬಂದಿರ್ತಾನೆ ಅವರೆಲ್ಲ ಇನ್ನೇನು ಬ್ಲಾಸ್ಟ್ ಮಾಡ್ಬೇಕು ಅನ್ನೋ ಸೊ ಸ್ಟೀವನ್ ಮಿರರ್ ಡೈಮೆನ್ಶನ್ ಅನ್ನ ಕ್ರಿಯೇಟ್ ಮಾಡ್ಬಿಡ್ತಾನೆ ಇದರಿಂದ ಸ್ಯಾಂಗ್ಟಮ್ ಗೆ ಏನು ಕೂಡ ಆಗೋದಿಲ್ಲ ನಂತರ ಸ್ಟೀವನ್ ಹಾಗೂ ಮೋರ್ಡ್ ಅವರಿಂದ ತಪ್ಪಿಸ್ಕೊಂಡು ಹೋಗ್ತಿರ್ತಾರೆ ಡೋರ್ ಮಾಮೂನ್ ಶಕ್ತಿ ಸಿಕ್ಕಿರೋದ್ರಿಂದ ಸ್ಟೀವನ್ ಕ್ರಿಯೇಟ್ ಮಾಡಿರೋ ಮಿರರ್ ಡೈಮೆನ್ಷನ್ ಕಂಟ್ರೋಲ್ ಮಾಡ್ತಿರ್ತಾನೆ ಕೈಸಿಲಿಯಾ ಆಗುವವರ ಜನರು ಮೋಡ ಹಾಗೂ ಸ್ಟೀವನ್ನ ಸಾಯಿಸೋದಕ್ಕೆ ಸಾಯಿಸುವುದಕ್ಕೆ ಪ್ರಯತ್ನ ಪಡ್ತಿದ್ದಾಗ ಗುರುಮಾಲಿಗೆ ಬಂದು ಅವರಿಬ್ಬರನ್ನ ಒಂದು ಸೇಫ್ ಆಗಿರೋ ಜಾಗದಲ್ಲಿ ನಿಲ್ಸಿ ಅವರೆಲ್ಲರ ಜೊತೆ ಫೈಟ್ ಮಾಡ್ತಾ ಹೋಗ್ತಾರೆ ಹೀಗೆ ಫೈಟ್ ಮಾಡ್ತಿರ್ಬೇಕಾದ್ರೆ ಕೈ ಸಿಲಿಯಸ್ ಅವರಿಗೆ ಚುಚ್ಚಿ ಅವರನ್ನ ಕೆಳಗಡೆ ಬಿಸಾಕ್ ಬಿಡ್ತಾನೆ ಇದರಿಂದ ಗುರುಮನ ಸ್ಥಿತಿ ತುಂಬಾನೇ ಗಂಭೀರ ಆಗೋಗುತ್ತೆ ಸ್ಟೀವನ್ ಗುರುಮಾಗೆ ಆಪರೇಷನ್ ಅನ್ನ ಮಾಡಿಸ್ತಿರ್ಬೇಕಾದ್ರೆ ಆಸ್ಟ್ರಲ್ ಫಾರ್ಮ್ ಅಲ್ಲಿ ಮಾತಾಡೋಣ ಅಂತ ಆಸ್ಟ್ರಲ್ ಫಾರ್ಮ್ ಗೆ ಬಂದು ಗುರುಮ ಆತ್ಮದ ಜೊತೆ ಮಾತಾಡ್ತಾನೆ ಈ ಪ್ರಪಂಚನ ದೊಡ್ಡ ದೊಡ್ಡ ಆಪತ್ತುಗಳಿಂದ ಕಾಪಾಡಬೇಕು ಅಂದ್ರೆ ಸಣ್ಣ ಪುಟ್ಟ ರೂಲ್ಸ್ ಗಳನ್ನ ಮುರಿಲೇಬೇಕಾಗುತ್ತೆ ಇದರ ಅರ್ಥ ನಿನಗೆ ಇವತ್ತು ಗೊತ್ತಾಗೋದಿಲ್ಲ ಯಾವತ್ತಾದ್ರೂ ಒಂದಿನ ಗೊತ್ತಾಗೆ ಗೊತ್ತಾಗುತ್ತೆ ಅಂತ ಹೇಳಿ ಅವನಿಗೆ ಮತ್ತೊಂದು ವಿಷಯವನ್ನ ಹೇಳ್ತಾರೆ ನಾನು ಹೋದ್ಮೇಲೆ ನನ್ನ ಜಾಗನ ನೀನೆ ತಗೋಬೇಕು ಯಾಕೆಂದ್ರೆ ನನ್ಗೆ ನಿನ್ ಮೇಲೆ ನಂಬಿಕೆ ಇದೆ ಅಂತ ಹೇಳಿ ಗುರುಮನ ಆತ್ಮ ಮಾಯ ಆಗೋಗುತ್ತೆ ಈ ಕಡೆ ಆಪರೇಷನ್ ಅನ್ನ ಮಾಡ್ತಿರ್ಬೇಕಾದ್ರೆ ಗುರುಮಾ ಸತ್ತು ಹೋಗ್ತಾರೆ ಇದೆಲ್ಲ ಆದ್ಮೇಲೆ ಸ್ಟೀವನ್ ಕ್ರಿಶ್ಚಿಯನ್ ಗೆ ಅರ್ಥ ಮಾಡಿಸ್ತಾನೆ ನಾನು ಇಲ್ಲಿಂದ ಹೋಗ್ಲೇಬೇಕು ಕಾಮರ್ ತಾಜ್ ಗೆ ನನ್ನ ಅವಶ್ಯಕತೆ ಇದೆ ಅಂತ ಕ್ರಿಶ್ಟನ್ ಕೂಡ ಸ್ಟೀವನ್ ನ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಅವನನ್ನ ಕಾಮರ್ ತಾಜ್ ಗೆ ಕಳ್ಸಿಕೊಡ್ತಾಳೆ ಕಾಮರ್ ಗೆ ಬಂದು ನೋಡಿದ್ರೆ ಮೋಡ್ ಹೋಗಿ ನಂಬಿಕೆಗಳೆಲ್ಲ ಹಾಟು ಇರ್ತವೆ ನಮ್ಮ ಗುರು ಮನೆ ನಿಯಮಗಳನ್ನೆಲ್ಲ ಮುರಿದು ಬಿಟ್ಟರಲ್ಲ ಅಂತ ಹೀಗೆ ಇವರಿಬ್ರು ಹ್ಯಾಂಗ್ ಹ್ಯಾಂಗ್ಕಾಂಗ್ ಸ್ಯಾಂಗ್ ಟಾಮ್ ನ ಬೆಲ್ ಜೋರಾಗಿ ಹೊಡೆದುಕೊಳ್ತಿರುತ್ತೆ ಆದ್ರಿಂದ ಹ್ಯಾಂಗ್ಕಾಂಗ್ ಗೆ ಬಂದು ನೋಡಿದ್ರೆ ಅಲ್ಲಿ ಈಗಾಗಲೇ ಕೈ ಸಿಲಿಯಸ್ ಸ್ಯಾಂಗ್ಟಮ್ ಅನ್ನ ನಾಶ ಮಾಡಿ ಡೋರ್ ಮಾಮು ಭೂಮಿಗೆ ಬರೋ ತರ ಮಾಡ್ಬಿಟ್ಟಿರ್ತಾನೆ ಈ ಟೈಮ್ ನಲ್ಲಿ ಸ್ಟೀವನ್ ಗೆ ಒಂದು ಐಡಿಯಾ ಬರುತ್ತೆ ಆದ್ರಿಂದ ಟೈಮ್ ಸ್ಟೋನ್ ನ ಯೂಸ್ ಮಾಡಿ ಟೈಮ್ ಅನ್ನ ರಿವರ್ಸ್ ಮಾಡೋದಕ್ಕೆ ಶುರು ಮಾಡ್ತಾನೆ ಎಲ್ಲಾನು ಸರಿ ಆಗ್ತಿರ್ಬೇಕಾದ್ರೆ ಕೈ ಸಿಲಿಯಸ್ ಒಂದು ಬ್ಲಾಸ್ಟ್ ಅನ್ನ ಮಾಡಿ ಸ್ಟೀವನ್ ಹಾಕಿದ ಮಂತ್ರ ನಾಶ ಹಾಗೆ ಮಾಡ್ತಾನೆ ಇದರಿಂದ ಸರಿ ಆಗ್ತಿದ್ದ ಕೂಡ ಅರ್ಧದಲ್ಲೇ ನಿಂತು ಹೋಗುತ್ತೆ ನಂತರ ಅವನು ಹೇಳ್ತಾನೆ ಮಾಮು ಒಂದು ಸಲ ಭೂಮಿಗೆ ಪ್ರವೇಶ ಮಾಡಿದ್ರೆ ಸಾಕು ನಾವು ಟೈಮ್ ಅನ್ನ ಮೀರಿ ಬದುಕಬಹುದು ಅಂತ ಇದನ್ನ ಕೇಳಿ ಸ್ಟೀವನ್ ಮಾಮು ಹತ್ರ ಹೋಗ್ತಿರ್ತಾನೆ ಹೋಗು ಮುಂಚೆ ಟೈಮ್ ಸ್ಟೋನ್ ಟೈಮ್ ಲೋಪನ್ನ ರೆಡಿ ಮಾಡ್ಕೊಂಡು ಹೋಗ್ತಾನೆ ಸ್ಟೀವನ್ ಡೋರ್ಮಾಮು ಹತ್ರ ಬರ್ತಿದ್ದಂಗೆ ಅವನನ್ನ ಸಾಯಿಸಿ ಬಿಡುತ್ತೆ ಸ್ವಲ್ಪ ಸಮಯದ ನಂತರ ಎಲ್ಲಾನು ರಿವರ್ಸ್ ಆಗಿ ಅದೇ ಸೀನ್ ಮತ್ತೆ ರಿಪೀಟ್ ಆಗುತ್ತೆ ಸ್ಟೀವನ್ ಮತ್ತೆ ಬರ್ತಾನೆ ಮಾಮು ಅವನನ್ನ ಸಾಯಿಸುತ್ತೆ ಅವನು ಸತ್ತಿದ ತಕ್ಷಣ ಮತ್ತೆ ಅದೇ ಸೀನ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ ನಿಮ್ಗೊಂದು ಡೌಟ್ ಬಂದಿರಬಹುದು ಮಾಮು ಹತ್ರ ಟೈಮ್ ಕೆಲಸ ಮಾಡಲ್ಲ ಮೇಲೆ ಇದು ಹೇಗೆ ವರ್ಕ್ ಆಗ್ತಿದೆ ಅಂತ ಟೈಮ್ ನಿರಂತರವಾಗಿ ಫ್ಲೋ ಆಗ್ತಾ ಹೋಗುತ್ತೆ ಎಲ್ಲೂ ಕೂಡ ನಿಂತ್ಕೊಳ್ಳೋದಿಲ್ಲ ಆದ್ರೆ ಟೈಮ್ ಲೂಪ್ ನ ಕೇಸ್ ನಲ್ಲಿ ಹೀಗಲ್ಲ ಟೈಮ್ ಲೋಪ್ ನಲ್ಲಿ ಒಂದು ಪರ್ಟಿಕ್ಯುಲರ್ ಆಗಿರೋ ಟೈಮ್ ಬಂದಿ ಆಗಿರುತ್ತೆ ಅದು ಮುಂದಕ್ಕೂ ಹೋಗದೇ ಹಿಂದಕ್ಕೂ ಹೋಗಿ ಆಗದೇ ರಿಪೀಟ್ ಆಗ್ತಾ ಹೋಗ್ತಿರುತ್ತೆ ಟೈಮ್ ಹಾಗೆ ಟೈಮ್ ಲೋಪ್ ಬೇರ್ ಬೇರೆ ಆದ್ರಿಂದನೇ ಟೈಮ್ ಡೋರ್ ಮಾಮು ಹತ್ರ ಕೆಲಸ ಮಾಡ್ತಿರೋದು ಇದೇನಾಗ್ತಿದೆ ಅಂತ ಮಾಮು ಕೇಳಿದಾಗ ಸ್ಟೀವನ್ ಹೇಳ್ತಾನೆ ನಾನೊಂದು ಟೈಮ್ ಲೂಪ್ ಅನ್ನ ಕ್ರಿಯೇಟ್ ಮಾಡಿದೀನಿ ನಾನು ನೀನು ಎಂದೆಂದಿಗೂ ಈ ಮೂವ್ಮೆಂಟ್ ನಲ್ಲೇ ಸಿಗೊಂಡಿದ್ದೀವಿ ನೀನು ಯಾವಾಗ ನನ್ನ ಮಾತನ್ನ ೋ ಅವಾಗ್ಲೇ ನಾನು ಈ ಟೈಮ್ ಲೂಪ್ ಅನ್ನ ಸ್ಟಾಪ್ ಮಾಡೋದು ಅಂದಾಗ ಡೋರ್ ಅವನ ಮಾತನ್ನ ನಮ್ದೆ ಸ್ಟೀವನ್ ಅನ್ನ ಮತ್ತೆ ಸಾಯಿಸುತ್ತೆ ಆದ್ರೆ ಸ್ಟೀವನ್ ಮತ್ತೆ ಬರ್ತಾನೆ ಅದು ಮತ್ತೆ ಸಾಯಿಸುತ್ತೆ ರೀತಿ ಒಂದು ಸಲ ಆದ್ಮೇಲೆ ಡೋರ್ ಡೋರ್ಮಾಮುಗೆ ಇದರಿಂದ ಇರಿಟೇಟ್ ಆಗೋದಕ್ಕೆ ಶುರುವಾಗುತ್ತೆ ಆದ್ರಿಂದ ಮಾಮು ಸ್ಟೀವನ್ ಗೆ ಹೇಳುತ್ತೆ ನೀನ್ ಏನ್ ಹೇಳುದ್ರು ಕೇಳ್ತೀನಿ ಮೊದಲು ಇದನ್ನ ಸ್ಟಾಪ್ ಮಾಡುವಂತ ಆದ್ರಿಂದ ಸ್ಟೀವನ್ ಹೇಳ್ತಾನೆ ನೀನು ಎಂದೆಂದಿಗೂ ಇನ್ನ ಶಿಷ್ಯರನ್ನ ಕರ್ಕೊಂಡು ಇಲ್ಲಿಂದ ಹೊರಟೋಗ್ಬೇಕು ಮತ್ತೆ ಬರೋ ಯೋಚನೆಯನ್ನು ಕೂಡ ಮಾಡಬಾರದು ಅಂದಾಗ ಡೋರ್ ಮಾಮು ಕೂಡ ಸರಿ ಅಂತ ಒಪ್ಕೊಳ್ಳುತ್ತೆ ಸ್ಟೀವನ್ ಕೆಳಗಡೆ ಬಂದಾಗ ಡೋರ್ಮಾಮ ಕೈಸಿಲಿಯಸ್ ಅವನ ಜನರನ್ನ ಕರ್ಕೊಂಡು ಡಾರ್ಕ್ ಗೆ ಹೊರಟೋಗುತ್ತೆ ನಂತರ ಹಾಳಾಗಿದ್ದ ಹ್ಯಾಂಗ್ಕಾಂಗ್ ಸ್ಯಾಂಗ್ ಟೈಮ್ ಸ್ಟೀವನ್ ಟೈಮ್ ಸ್ಟೋನ್ ಖುಷಿ ಪಡ್ತಾನೆ ಆದ್ರೆ ಕೂಡ ಇಷ್ಟ ಆಗೋದಿಲ್ಲ ಯಾಕೆಂದ್ರೆ ಸ್ಟೀವನ್ ರೂಲ್ಸ್ ನ ಮುರಿದು ಟೈಮ್ ನ ಜೊತೆ ಆಟ ಆಡಿದ್ದಾನೆ ಅಂತ ಹೇಳಿ ಕಾಮರ್ ತಾಜ್ ನ ಬಿಟ್ಟು ದೂರ ಹೊರಟೋಗ್ತಾನೆ ಇದೆಲ್ಲ ಆದ್ಮೇಲೆ ಸ್ಟೀವನ್ ಮತ್ತೆ ಆಫ್ ಆಗೋ ಮೋಟೋ ನ ಅದೇ ಜಾಗದಲ್ಲಿ ಇಟ್ಬಿಡ್ತಾನೆ ಆಗ ಅಲ್ಲಿಗೆ ವಾಂಗ್ ಬಂದು ಹೇಳ್ತಾನೆ ಗುರುಮಾ ಸತ್ತಿರೋ ವಿಷಯ ಬ್ರಹ್ಮಾಂಡದಲ್ಲೆಲ್ಲ ಹರಡಿಬಿಟ್ಟಿದೆ ಕೆಟ್ಟ ಕ್ರಿಯಾಚಾರ ಬಂದೇ ಬರ್ತವೆ ನಾವು ರೆಡಿ ಆಗಿರ್ಬೇಕು ಅಂತ ನಾವು ರೆಡಿ ಆಗಿದ್ದೀವಿ ಅಂತ ಸ್ಟೀವನ್ ಹೇಳ್ತಾನೆ ಈ ಮೂವಿಯ ಕೊನೆಯಲ್ಲಿ ತೋರಿಸ್ತಾರೆ ಗುರುಮ ಹೇಳ್ದಂಗೆನೆ ಸ್ಟೀವನ್ ನ್ಯೂಯಾರ್ಕ್ ಸ್ಯಾಂಗ್ ನ ಸಾಸರ ಸುಪ್ರೀಂ ಆಗಿರ್ತಾನೆ ನಂತರ ಈ ಮೂವಿಯ ಪೋಸ್ಟ್ ಕ್ರೆಡಿಟ್ ಸೀನ್ ಅಲ್ಲಿ ತೋರಿಸ್ತಾರೆ ತೋರ್ ಅವನ ತಂದೆಯಾದ ಓಡಿನ ಹುಡ್ಕೊಂಡು ಭೂಮಿಗೆ ಬಂದಿರ್ತಾನೆ ಓಡಿನ ಹುಡ್ಕೋದಕ್ಕೆ ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ ಅಂತ ಸ್ಟೀವನ್ ಹೇಳ್ತಾನೆ ನಾವೀಗ ನೋಡಿದ್ದು ತೋರ್ ರ್ಯಾಗ್ನೋ ರಾಕ್ ಮೂವಿ ಸೀನ್ ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಕೇರ್